ನಮಸ್ಕಾರ, ಎಸ್ಎಲ್ ಫುಡ್ ಪಾಯಿಂಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಶಂಕರಪಾಳಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನು ಹೇಳಿರೋ ಈ ಮೆಜರ್ಮೆಂಟಲ್ಲಿ ನೀವೇನಾದರೂ ಶಂಕರಪಾಳಿ ಮಾಡಿದರೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಏಕೆಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಿಸ್ಕೆಟ್ ರೀತಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ಈ ಮೂರನ್ನು ಚೆನ್ನಾಗಿ ಮೊದಲು ಕುದಿಸ್ಕೊಳ್ಬೇಕಾಗುತ್ತೆ. ಸ್ವೀಟ್ ಕಡಿಮೆ ಇಷ್ಟಪಡೋರು ಸಕ್ಕರೆನ 3/4 ಕಪ್ ಹಾಕ್ಕೊಳ್ಳಿ. ಜಾಸ್ತಿ ಬೇಕನ್ನೋರು ಇನ್ನೊಂದು 2-3 ಸ್ಪೂನ್ ಸೇರಿಸ್ಕೊಳ್ಬೋದು. ಮೀಡಿಯಮ್ ಬೇಕನ್ನೋರು ನಾನು ಹೇಳಿರೋ ಮೆಜರ್ಮೆಂಟ್ನ ಯೂಸ್ ಮಾಡಿ. ಈಗ ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇದು ಕುದಿ ಬಂದರೆ ಸಾಕು, ಇದರಿಂದ ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ನೋಡಿ, ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ, ಕುದಿ ಬಂದಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ತಣ್ಣಗಾಗಲಿಕ್ಕೆ ಒಂದು ತಟ್ಟೆಯಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ನೀರು ಯಾವ ರೀತಿ ಇರುತ್ತಲ್ಲ ನಾರ್ಮಲಾಗಿ, ಆ ರೀತಿಯಾಗಿ ತಣ್ಣಗಾಗಬೇಕು. ಈಗ ನೋಡಿ ಫ್ರೆಂಡ್ಸ್, ತಣ್ಣಗಾಗಿದೆ. ಇದಕ್ಕೆ ನಾನು ಮೊದಲಿಗೆ 1 ಕಪ್ ಆಗುವಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ. ಮೈದಾನ ಇದರಲ್ಲಿ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಕಲಸ್ಕೊಳ್ತಾ ಹೋಗಬೇಕಾಗುತ್ತೆ. ಸಾರಿ ಫ್ರೆಂಡ್ಸ್, ಉಪ್ಪು ಹಾಕೋದು ಮರ್ತಿದ್ದೆ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ, ಆವಾಗ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ಇಲ್ಲಿ ನಾನು ಟೋಟಲಾಗಿ ಒಂದು 2.5 ಕಪ್ ಆಗುವಷ್ಟು ಮೈದಾನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಸಕ್ಕರೆ ನೀರೇನು ಮಾಡ್ಕೊಂಡಿರುತ್ತೀವಲ್ವ, ಇದರಲ್ಲೇ ನಾನು ಕಲಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಂಡಿಲ್ಲ. ಇದಕ್ಕೆ ನೋಡ್ಕೊತಾ ಮೈದಾನ ಸೇರಿಸ್ಕೊತಾ ಹೋಗಬೇಕಾಗುತ್ತೆ. ಈಗ ನಾನು ಮತ್ತೊಂದು ಕಪ್ ಹಾಕಿದ್ದೀನಿ. ಟೋಟಲಾಗಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, 2.5 ಕಪ್ ಆಗುವಷ್ಟು ಮೈದಾನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಶಂಕರಪಾಳಿನ ಮಾಡಿದರೆ ಬಿಸ್ಕೆಟ್ ರೀತಿಯಾಗಿ ಬರುತ್ತೆ. ಕೆಲವೊಬ್ಬರು ಹೇಳ್ತಾರೆ ಶಂಕರಪಾಳಿ ಎಲ್ಲ ಫುಲ್ ಕಲ್ಲು ರೀತಿ ಬರುತ್ತೆ ಅಂಥೇಳಿ, ಬಟ್ ಈ ರೀತಿಯಾಗಿ ನೀವು ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಹಿಟ್ಟನ್ನೆಲ್ಲ ಕಲಸಿಬಿಟ್ಟು ಒಂದು 5-10 ನಿಮಿಷ ಇಟ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಇದನ್ನು ಕಲಸಿ ಇಡಬೇಡಿ, ಯಾಕಂದರೆ ಯಾವ ರೀತಿ ನಾವು ನೆನೆಸ್ಕೊತ ಹೋಗ್ತೀವೋ ಹಿಟ್ಟನ್ನ, ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿಯಾದರೂ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ. ಎಕ್ಸ್ಟ್ರಾ ನಾರ್ಮಲಾಗಿರೋ ನೀರನ್ನ ಸೇರಿಸ್ಕೊಂಡು ಮತ್ತೆ ಕಲಸ್ಕೊಳ್ಬೋದು. ಈಗ ನೋಡಿ, ಮತ್ತೆ ಇದನ್ನು ಒಂದು 2-3 ನಿಮಿಷ ಕಲಸ್ಕೊಳ್ತಾ ಇದ್ದೀನಿ. ಈಗ ಒಂದು ದೊಡ್ಡ ಬಾಲ್ ಸೈಜ್ ಆಗುವಷ್ಟು ಉಂಡೆನ ತಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚಪಾತಿಯೆಲ್ಲ ಯಾವ ರೀತಿ ಲಟ್ಟಿಸ್ಕೊತೀವೋ ಆ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಮತ್ತು ಉಳಿದಿರೋ ಹಿಟ್ಟನ್ನು ಮುಚ್ಚಿ ಇಟ್ಕೊಳ್ಳಿ. ಇದಕ್ಕೇನು ಒಣ ಹಿಟ್ಟು ಅಥವಾ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ತುಪ್ಪ ಎಲ್ಲ ಹಾಕಿರೋದ್ರಿಂದ ಇದು ಚಪಾತಿ ಮನೆಗೆ ನಂಟೋದಿಲ್ಲ, ಈಸಿಯಾಗಿ ಲಟ್ಟಿಸ್ಕೊಳ್ಬೋದು. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಜೊತೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ನೋಡಿ, ಈ ರೀತಿಯಾಗಿ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಇದಕ್ಕಿಂತ ಜಾಸ್ತಿ ದಪ್ಪ ಇಡಬೇಡಿ, ಯಾಕಂದರೆ ಇದು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಶಂಕರಪಾಳಿ ದಪ್ಪ ಆಗಿ ಬರುತ್ತೆ. ಈಗ ನೋಡಿ, ನಾನು ಶಂಕರಪಾಳಿ ಕಟ್ರೆ ಅಥವಾ ಕರ್ಜಿಕಾಯಿ ಕಟ್ರೆ ಏನಂತೀವಲ್ವ, ಅದನ್ನು ತಗೊಂಡು ಈ ರೀತಿಯಾಗಿ ಸೈಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ವೇರ್ ಆಗಿ ಬರಲಿ ಅಂತ ಅಷ್ಟೇ, ಎಲ್ಲನೂ ಒಂದೇ ಸೈಜಲ್ಲಿ. ನೀವು ಅಡ್ಜಸ್ಟ್ನ ತೆಗೆಯೋದಿದ್ರೆ ತೆಗೀಬೋದು ಅಥವಾ ಹಾಗೆ ಕೂಡ ಇಡ್ಬೋದು. ಇದನ್ನು ನಾನು ಸ್ಕ್ವೇರ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ಡೈಮಂಡ್ ಶೇಪಲ್ಲಿ ಬೇಕಂದರೂ ಕೂಡ ಕಟ್ ಮಾಡ್ಕೊಳ್ಬೋದು. ಎಲ್ಲ ಹಿಟ್ಟನ್ನು ನಾನು ಒಮ್ಮೆನೆ ಶಂಕರಪಾಳಿನ ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡಲಿಕ್ಕೆ ಒಮ್ಮೆ ಈಸಿ ಆಗುತ್ತೆ ಅಂತ, ಅಥವಾ ನೀವು ಒಂದೊಂದೇ ಉಂಡೆನ ಲಟ್ಟಿಸ್ಕೊಂಡು ಕೂಡ ಡೀಪ್ ಫ್ರೈ ಮಾಡ್ಕೊಳ್ಬೋದು. ಈಗ ನೋಡಿ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಈಗ ನೋಡಿ, ಈ ಕಡೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನ ಮೊದಲಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಶಂಕರಪಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಶಂಕರಪಾಳೆ ಹಾಕಿದಮೇಲೆ ಇಮಿಡಿಯೇಟಾಗಿ ಅದನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಒಂದು 2-3 ನಿಮಿಷ ಬಿಟ್ಟು ಆಮೇಲೆ ನಿಧಾನವಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಆವಾಗ ಒಳಗಡೆ ಎಲ್ಲನೂ ಚೆನ್ನಾಗಿ ಬೇಯುತ್ತೆ. ನಾವು ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ಬೇಗ ಕಲರ್ ಬರುತ್ತೆ ಅಷ್ಟೇ, ಆದರೆ ಒಳಗಡೆ ಹಸಿ ಹಸಿಯಾಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ನಾವು ಇದನ್ನು ಒಂದು ಮಿನಿಮಮ್ ಒಂದು 15 ದಿನನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ನೋಡಿ, ಶಂಕರಪಾಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ.
ಗೋಲ್ಡನ್ ಕಲರ್ ಬಂದಿದೆ. ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ತುಂಬ ಡಾರ್ಕ್ ಕಲರ್ ಬರುತ್ತೆ. ಈಗ ನೋಡಿ, ನಾನು ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ತಣ್ಣಗಾದಮೇಲೆ ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಆರಾಮಾಗಿ ಸ್ಟೋರ್ ಮಾಡ್ಬೋದು. ನೀವು ಇದನ್ನು ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ. ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.